ಅಣ್ಣ, ಸೆವೆನ್ ಸೀಟರ್ ಗಾಡಿ ಎಲ್ಲೋ ಬೋರ್ಡ್ ಎರಟಿಗೆ ಯಾರಿಗಾದ್ರೂ ಬೇಕಂದ್ರೆ ಹತ್ತತ್ತು ಗಾಡಿಗಳನ್ನ ನಿಲ್ಸಿದ್ದಾರೆ. ಸೆವೆನ್ ಸೀಟರ್ ಗಾಡಿಗಳು, ಅದು ಕೂಡ ಲೇಟೆಸ್ಟ್ ಮಾಡಲ್. ಸರ್, 2020 ಮಾಡಲ್ ಸಿಂಗಲ್ ಓನರ್ ಇದು? 2020 ಮಾಡಲ್ ಸಿಂಗಲ್ ಓನರ್. 20 ಮಾಡಲ್ ಸಿಂಗಲ್ ಓನರ್ ಇದು? 2020 ಮಾಡಲ್ ಸಿಂಗಲ್ ಓನರ್ ಈ ಗಾಡಿ? ಇದು 20 ಮಾಡಲ್ ಸಿಂಗಲ್ ಓನರ್ ಈ ಗಾಡಿ? ಇದು 2020 ಸಿಂಗಲ್ ಓನರ್ ಈ ಗಾಡಿ? ಇದು 2020 ಮಾಡಲ್ ಸಿಂಗಲ್ ಓನರ್ ಈಗ ಹಾಗೆ ಈ ಗಾಡಿ? ಇದು 2020 ಮಾಡಲ್ ಸಿಂಗಲ್ ಓನರ್ ಹಾಗೆ ಈ ಗಾಡಿ? ಇದು 20 ಸಿಂಗಲ್ ಓನರ್ ಈ ಗಾಡಿ? ಇದು 22 ಸಿಂಗಲ್ ಓನರ್ ಅದೇ ಆ ಲಾಸ್ಟ್ ಗಾಡಿ? ಇದು 22 ಸಿಂಗಲ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಹತ್ತು ಗಾಡಿ ಇದೆ ಟೋಟಲ್. ವೈಟ್ ಬಂದು 8 ಇದೆ, ಬ್ಲೂ ಬಂದು 2 ಇದೆ. ಎಲ್ಲೋ ಬೋರ್ಡ್ ಸೆವೆನ್ ಸೀಟರ್ ಎರಡಿಗ ಸಿಂಗಲ್ ಓನರ್ ಗಾಡಿ ಲೇಟೆಸ್ಟ್ ಮಾಡಲ್ ಯಾರಿಗಾದ್ರೂ ಬೇಕು ಅಂದ್ರೆ 10 ಗಾಡಿ ಇದೆ. 20 22 ಎಲ್ಲ ಸಿಂಗಲ್ ಓನರ್ ಗಾಡಿನೇ. ಇಷ್ಟು ಹೌದು ಸರ್, ಹಂಗ ಅನ್ಬಿಟ್ಟು ಜಾಸ್ತಿ ರೇಟ್ ಏನು ಕೊಡ್ತಾ ಇಲ್ಲ, ಎಲ್ಲ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಪಕ್ಕ ಪಕ್ಕ. ಪ್ರತಿ ಗಾಡಿ ಬಗ್ಗೆ ಹೇಳೋದಾದ್ರೆ 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರ್ ಲಾಕಿಂಗ್ ಸಿಗುತ್ತೆ ನಿಮಗೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಸಿಗುತ್ತೆ, ಮತ್ತೆ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ಸ್ ಕೂಡ ಸಿಗುತ್ತೆ. ಹಾಗೆ ನಿಮಗೆ ಮ್ಯಾನ್ಯುಯಲ್ ಆಗಿರುತ್ತೆ ಪ್ರತಿಯೊಂದು ಗಾಡಿಗಳು. ನೋಡಿ, ಇಲ್ಲಿ ಕೂಡ ರೂಫ್ ಎಸಿ ಬರುತ್ತೆ, ಹಾಗೆ ಆ ಕಡೆ ಸೈಡ್ ಕೂಡ ರೂಫ್ ಎಸಿ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಬ್ಯಾಕ್ ಸೈಡ್ ಕುಂತಿರ್ತಕ್ಕಂಥ ಪ್ಯಾಸೆಂಜರ್ಸಿಗೆ ಕೂಡ ನಿಮಗೆ ಎಸಿ ಫೆಸಿಲಿಟೀಸ್ ಇರುತ್ತೆ. ನಿಮಗೆ ಸೀಟ್ ಕವರ್ ನೋಡ್ತಾ ಇರ್ಬೋದು, ಲೆದರ್ ಅಪಾಸಿಟ್ರಿ ಕೊಟ್ಟಿದ್ದಾರೆ. ಸೊ ಇಷ್ಟು ನಿಮಗೆ ಇಂಟೀರಿಯರ್ ವ್ಯವಸ್ಥೆ ಇರುತ್ತೆ ಪ್ರತಿಯೊಂದು ಕಾರ್ಗಳಲ್ಲೂ ಕೂಡ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು? ನಾನು ಸೂಪರ್ ಆಗಿದ್ದೀನಿ. ಲಾಸ್ಟ್ ಟೈಮು ಮರಾಜೋ ಕೂಡ ಇದೇ ಥರ ಇಲ್ಲೇ 10 ಗಾಡಿ ಹಾಕ್ಬಿಟ್ಟು ವಿಡಿಯೋ ಮಾಡಿದ್ವಿ, ಅದೇ ರೀತಿ ಇನೋವಾ ಕ್ರಿಸ್ಟಾ ಕೂಡ ವಿಡಿಯೋ ಮಾಡಿ ಇಲ್ಲೇ ಮಾಡಿದ್ದು. ಹೌದು, ಈ ಸರಿ ಅದೇ ಥರನೇ 10 ಗಾಡಿ ಎರಡಿಗೆ ಹಾಕಿದ್ದೀವಿ, ಎಲ್ಲೋ ಬಾರ್ಡು ಸೆವೆನ್ ಸೀಟರ್ ಕಾರ್ಗಳು ಅಲ್ವಾ ಸರ್? ಇದೆಲ್ಲ ಡಿಮ್ಯಾಂಡ್ ವೆಹಿಕಲ್ ನೋಡಿ, ಕ್ರಿಸ್ಟಾ ಇತ್ತು, ವಸತಿ ಮರಾಜ್ ಇತ್ತು, ಇವೆಲ್ಲ ಡಿಮ್ಯಾಂಡ್ ವೆಹಿಕಲ್, ಎಲ್ಲ CNG ಪೆಟ್ರೋಲ್, ಅದಕ್ಕೆ 10 ಗಾಡಿ ತಗೊಂಡ್ಬಂದು ಇದು ಮಾಡ್ತಾ ಇದ್ದೀವಿ. ಓಕೆ, ಏನು ನಿಮ್ಮ ಉದ್ದೇಶ? ಬರೀ ಇದೇ ಥರ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ರಲ್ಲ, 10 ಗಾಡಿ ಅದೇ ಇರ್ಬೇಕು, ಬೇರೆ ಯಾವ ಗಾಡಿನೂ ನಿಲ್ಸಲ್ಲ. ಸರ್, ಇವಾಗ ಬಜಾರ್ ಯಾವ್ದು ನಡೀತಾ ಇದೆ ಅದು ಮಾಡೋಣ ಅಂತ, ಯಾಕಂದ್ರೆ ವೆಹಿಕಲ್ ಬಂದ್ರೂ ನಿಮ್ಮ ಚಾನೆಲ್ ಕಡೆಯಿಂದ 1 ಗಾಡಿನ ಉಳ್ಕೊಳ್ಳಲ್ಲ, ಅದಕ್ಕೆ ಯಾವ್ದು ಡಿಮ್ಯಾಂಡ್ ಇದೆ ಆ ವೆಹಿಕಲ್ ತರದ್ದು ಅಷ್ಟೇ ನಾನು. ಹಾಗಾದ್ರೆ 10 ಗಾಡಿಗಳು CNG ವಿತ್ ಪೆಟ್ರೋಲ್ ಕೊಡ್ತಾ ಇದ್ರೆ? ಹೌದು, 20 ಮಾಡಲ್ ಇದೆ, 22 ಇದೆ, 19 20 ಇದೆ. ಈಗ ಎಲ್ಲೋ ಬೋರ್ಡ್ ಹೊಡಿತಕ್ಕಂಥವ್ರಿಗೆ ಎರಡಿಗೆ ಅಂತ ತಕ್ಷಣ ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಮೈಲೇಜ್ ಪರ್ಪಸ್ ಅಂತಂದ್ರೆ ಎಷ್ಟು ಬರ್ಬೋದು? ಬರುತ್ತೆ ಸರ್, ಒಂದು 26 ಗಂಟೆ ಬರ್ತದೆ. 24 26 ಗಂಟೆ ಬರುತ್ತೆ ಅಲ್ವಾ ಸರ್? ಬರುತ್ತೆ. ಎಲ್ಲ ಸಿಂಗಲ್ ಓನರ್ ಗಾಡಿ? ಎಲ್ಲ ಸಿಂಗಲ್ ಓನರ್. ಓಕೆ, ಎಲ್ಲ ಕಂಪ್ನಿ ಮೇಂಟೆನೆನ್ಸ್ ಇದೆ. ನಿಮ್ಮ ಮಲೆ ಮಹದೇಶ್ವರ ಕಾರ್ಸ್ ಹತ್ರ ಬಂದ್ರೆ ಸಾಕು. ಹಾಂ, ನಮ್ದು RNR ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಸ್ವಲ್ಪ ಮುಂದೆ ಬಂದ್ರೆ ಮೆಟ್ ಪ್ಲೇಸ್ ಅಪೋಸಿಟ್. ಓಕೆ, ಆಮೇಲೆ ನಿಮ್ಗೆ ಹಾಲ್ ಗಾಡಿ 10 ವೆಹಿಕಲ್ಗೂ ಲೋನ್ ಮಾಡಿಸ್ಕೊಡ್ತೀನಿ. 10 ವೆಹಿಕಲ್ ಹಾಲ್ ಕರ್ನಾಟಕ ಎಲ್ಲಾರ ಇರಲಿ, ಲೋನ್ ಮಾಡಿಸ್ಕೊಡ್ತೀನಿ. ಎಕ್ಸ್ಚೇಂಜ್ ಆಫರ್ ಇದೆ, ಅದು ಮಾಡ್ಕೊಡ್ತೀನಿ. ಓಕೆ, ಹಾಗಾದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಮಾಡೋಣ, ಬನ್ನಿ. ಸಿಂಗಲ್ ಮಾಡೋಣ ಇಲ್ಲಿಂದ. 20 ಮಾಡಲಿಂದ ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಎರಟಿಗೆ ಬೇಕು, ಸಿಂಗಲ್ ಓನರ್ ಗಾಡಿಗಳು ಬೇಕು, ಇಂಥ ಲೇಟೆಸ್ಟ್ ಮಾಡೆಲ್ ಗಾಡಿಗಳೇ ಬೇಕು ಅಂತಕ್ಕಂಥವ್ರಿಗೆ ಈ ವಿಡಿಯೋ 10 ಮಾತ್ರ ಗಾಡಿಗಳು ಇರ್ತಕ್ಕಂಥದ್ದು. ಡೀಟೇಲ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ಎರಟಿಗ ಗಾಡಿ ಬೇಕು, ಸೆವೆನ್ ಸೀಟ್ರ್ ಬೇಕು, ಎಲ್ಲೋ ಬೋರ್ಡ್ ಬೇಕು ಅಂತಕ್ಕಂಥದ್ದು ಈ ವಿಡಿಯೋ ಫುಲ್ ನೋಡಿ. ಏನಾದರೂ ಸ್ಪೆಷಲ್ ಆಫರ್ ಇನ್ ಬಿಟ್ವೀನ್ ವಿಡಿಯೋದಲ್ಲಿ ಕೊಡ್ಬೋದು, ಇನ್ನೂ ನೆಗೋಷಿಯಬಲ್ ಆಗ್ಬೋದು ಹೇಳೋದಕ್ಕಿಂತ ಪ್ರೈಸಲ್ಲಿ. ಸೊ ಫುಲ್ ವಿಡಿಯೋ ನೋಡಿ ಅಲ್ವಾ ಸರ್? ಮಾಡ್ಕೊಡ್ತೀನಿ, ಶುರು ಮಾಡಿ ಸರ್. ಸರ್, ಹಾಗಾದ್ರೆ 10 ಗಾಡಿಗಳು ಎರಟಿಗೆ ಇದಾವೆ, CNG ಪೆಟ್ರೋಲ್ ಇದೆ, ಬರೀ ಪೆಟ್ರೋಲ್ ಇದೆ ವೆಹಿಕಲ್, CNG ಪೆಟ್ರೋಲ್. ಪೆಟ್ರೋಲ್ ಅಷ್ಟೇ ಅಲ್ಲ, CNG ವಿತ್ ಪೆಟ್ರೋಲ್ ಇರತಕ್ಕಂಥದ್ದು ಇರೋದು 10 10 ಕೂಡ. ಹೌದೌದು. ಅದ್ರ ಮೊದಲನೇ ಗಾಡಿ? ಮೊದಲನೇ ಗಾಡಿ 20 ಮಾಡಲಿದ್ದು. ಈ ವೆಹಿಕಲ್ ಬಂದು 980,000 ಕೋಟ್ ಮಾಡ್ತಾ ಇದ್ದೀನಿ, 960,000 ಕೊಡ್ತೀನಿ. 990,000 ಕೋಟ್ ಮಾಡ್ತಾ ಇದ್ರೆ 960,000 ಕೊಡ್ತಾ ಇದೀರಾ 2020 ಮಾಡಲ್? 20 ಮಾಡಲು. ಫೈನಲ್ ಒಂದು ಎಷ್ಟಕ್ಕೆ ಆಗ್ಬೋದು ಸರ್? 960,000 ಕೊಡ್ತೀನಿ. ಅಷ್ಟೇ ಹೇಳಿದ್ರಿ? 9.5 ಕೊಡ್ತೀನಿ. 950,000 ಒಂದು ಫೈನಲ್ ರೇಟ್. ಲೋನ್ ಬಂದು ನಿಮಗೆ 7 7.5 ಲಕ್ಷ ಲೋನು ಮಾಡ್ಕೊಡ್ತೀನಿ. ಹಾಂ, ಒಂದು ಫೈನಲ್ ರೇಟ್ ಅಷ್ಟೇ ಸರ್. ಇನ್ನು ನೋಡಿ, ಟ್ರೈ ಮಾಡಿ. ಮೊದಲನೇ ಗಾಡಿ ಆಯ್ತು, 940,000 ಮಾಡ್ಕೊಡಿ. 940,000 ಎಷ್ಟು ಡೌನ್ ಪೇಮೆಂಟ್ ಮಾಡಲಿ? ಒಂದು 2 2.5 ಲಕ್ಷ ಇದ್ರೆ ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ. 2 2.5 ಲಕ್ಷ ಕೊಟ್ಟರೆ 2.5 ಮಿಕ್ಕಿದ್ದು ಲೋನ್ ಮಾಡಿಸ್ಕೊಡ್ತೀರಾ? ಹೌದು ಅಲ್ವಾ? ಸಿವಿಲ್ ಏನಾರ ಸ್ವಲ್ಪ ಅವ್ರದ್ದು ಟ್ರ್ಯಾಕ್ ಕಮ್ಮಿ ಇದ್ರೆ 3 ಲಕ್ಷ 3.5 ಲಕ್ಷ ಡೌನ್ ಪೇಮೆಂಟ್. ಅದಕ್ಕೇನು ಮಾಡೋಕ್ಕಾಗಲ್ಲ, ಡಿಪೆಂಡ್ ಆನ್ ಅವ್ರ ಪ್ರೊಫೈಲು ಅಲ್ವಾ? ಆದಷ್ಟು ಪುಷಪ್ ಮಾಡಕ್ಕೆ ನೋಡ್ತೀರಾ? ಅಲ್ಲಿ ಚೆನ್ನಾಗಿದ್ರೆ ಒಂದು ಎರಡಿಗೆ ಬೇಕು ಅನ್ನೋರು 10 ಗಾಡಿಗಳಿದಾವೆ. ಆಲ್ಮೋಸ್ಟ್ ಯಾವ ಮಾಡೆಲಿಂದ ಯಾವ ಮಾಡೆಲ್ ಸರ್? ಸರ್, 19 20 ಇದೆ, 20 ಇದೆ, 22 ಇದೆ. ಮಿನಿಮಮ್ 19 ಮಾಡಲಿಂದ 22 ಮಾಡಲ್ವರೆಗೂ ಇದೆ ಇಲ್ಲಿ ಅಲ್ವಾ ಸರ್? ಹೌದು. ಓಕೆ, ಇದು ಫೈನಲ್ ರೇಟು 940,000, ಅರೌಂಡ್ 7 7.5 ಲಕ್ಷ ಲೋನೇ ಮಾಡ್ಕೊಂಡು. ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು. ಪ್ರೊಫೈಲ್ ಚೆನ್ನಾಗಿದ್ರೆ 7 7.5 ಲೋನು, ಪ್ರೊಫೈಲ್ ಚೆನ್ನಾಗಿಲ್ಲ ಅಂದರೆ ಒಂದು 6 6.5 ಅಷ್ಟೇ. ನೋಡ್ಕೊಂಡ್ರಣ, ಗಾಡಿ ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಇದು ಬಿಟ್ಟು ಇನ್ನೂ 9 ಗಾಡಿಗಳು ಇದ್ದಾವೆ, ಆ ಗಾಡಿಗಳ ಡೀಟೇಲ್ಸ್ ತೊಗೋಣ ಸರ್. ಇದ್ರ ಡೀಟೇಲ್ಸು ಸರ್, ಇದು 2020 ಮಾಡಲಿದ್ದು. ಈ ವೆಹಿಕಲ್ ಬಂದು ನಿಮಗೆ 980,000 ಕೋಟ್ ಮಾಡ್ತಾ ಇದ್ದೀನಿ, 960,000 ಕೊಡ್ತೀನಿ. 960,000 2020 ಇದು 20 ಮಾಡಲು, ಇದು 20 ಮಾಡಲು, ಇದು 940 ಮಾಡಿದ್ರಿ, ಇದನ್ನು ಮಾಡಿಬಿಡಿ. ಆಯ್ತು, ಮಾಡ್ಬಿಡೋಣ ಅಲ್ವಾ? ಇದಕ್ಕೂ 7 7.5 ಲಕ್ಷ ಲೋನ್ ಆಗುತ್ತಾ? ಆಗುತ್ತೆ, 100% ಮಾಡ್ಕೊಡಿ. ಇದು ಇದನ್ನು 2020 ಮಾಡಲೇ, ಇದನ್ನು ನಿಮಗೆ 980,000 ಕೋಟ್ ಮಾಡ್ತಾ ಇದ್ದೀನಿ. ಇದು 940. ಆಯ್ತು ಸರ್ ಅಲ್ವಾ? ಸಿಂಗಲ್ ಓನರ್ ಲೋನ್ ಆಗುತ್ತಲ್ಲ ಸರ್? ಲೋನ್ ಆಗುತ್ತೆ. ಇದ್ರ ಡೀಟೇಲ್ಸ್ ಸರ್? ಇದು 2020 ಮಾಡಲಿದ್ದು, ಇದು 990,000 ಹೇಳ್ತಾ ಇದ್ದೀವಿ. ಇದು 2020 ಅಲ್ಲ ಸರ್? 2020 ಇದು 20. ಇದಕ್ಕೆ ಯಾಕೆ ಸರ್ ಎಕ್ಸ್ಟ್ರಾ?
ಅದೇ 940 ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಇದೆ ಸ್ವಲ್ಪ ಈಗ ಫಿಟ್ಟಿಂಗ್ ಎಲ್ಲ ಮಾಡಿಸಿದೀವಿ ಒನ್ ಇಯರ್ ಎಷ್ಟು ಹೇಳ್ತಾ ಇದ್ರೆ ಫೈನಲ್ ಆಗಿ ಇದು 970 ಕೊಡೋಣ ಅಂತ ಸರ್ ಎಲ್ಲ ಇರಲಿ ಫಸ್ಟ್ ಬಂದ್ರೆ ಇದ್ದೇ ತಗೊಂತಾರೆ 940 ಬಿಟ್ಬಿಡಿ ಆಯ್ತು ಹೋಗಿ ಸರ್ ಅಲ್ವಾ ಆಯ್ತು ಹೋಗಿ ಸರ್ ಅಷ್ಟೇ ಸರ್ ಅದರಲ್ಲೇ ನೆಗೋಷಿಯಬಲ್ಲು ಸರ್ ಇದು 2000 ನೆಗೋಷಿಯಬಲ್ಲ ಇಲ್ಲ ಅಷ್ಟೇ ಅಷ್ಟೇ ಆಗಲ್ಲ ನೆಕ್ಸ್ಟ್ ಇದು 2020 ಮಾಡಲು ಇದನ್ನು 980 ಬೇಕು 960 ಕೊಡೋಣ ಹೋಗಿ ಎಷ್ಟು ಮಾಡಲು ಇದು 2020 ಇದು 940,000 ಆಯ್ತು ಆಯ್ತಾ ಸರ್ ಆಯ್ತು ಸಿಂಗಲ್ ಓನರು ಸಿಂಗಲ್ ಓನರು ಎಲ್ಲ ಎಷ್ಟು ಓಡಿದೆ ಸರ್ ಅಪ್ರಾಕ್ಸಿಮೇಟ್ ಎಲ್ಲ ನಿಮಗೆ 88,000 1,00,000 ಮೇಲೆ ಓಡಿರೋದು ಇದೆ ಕಮ್ಮಿ ಓಡಿರೋದು ಇದೆ ಓಕೆ ಅರೌಂಡ್ ಆಸುಪಾಸು 1,00,000 ಚಿಲ್ಲರೆ 1,00,000 ಅಷ್ಟೇ ಅಷ್ಟೇ ನೆಕ್ಸ್ಟ್ ಇದು 2020 ಮಾಡಲಿದ್ದು ಈ ವೆಹಿಕಲ್ ಬಂದು ನಿಮಗೆ 980,000 ಕೊಟ್ಟು ಆದರೂ 1,40,000 ಇದು ಇರಲಿ ಆಯ್ತು 940,000 ಸಿಂಗಲ್ ಓನರ್ ಕೊಡ್ತೀನಿ ಹೋಗಿ ನೆಕ್ಸ್ಟ್ ಇದು 2020 ಮಾಡಲಿದ್ದು 1,00,000 ಕೊಟ್ಟು ಮಾಡ್ತಾ ಇದೀವಿ 970 ಮಾಡೋಣ ಹೋಗಿ ಎಷ್ಟೇ ಮಾಡ್ಲಂದ್ರೆ ಇದು 2020 ಇದು 20 ಹೌದು 940,000 ಇದು ಫಿಕ್ಸ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೂ ಇಲ್ಲ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರೆ ನೆಗೋಷಿಯಬಲ್ ಇಲ್ಲ ಅಷ್ಟೇ ನೋಡಿ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇ ಲೆದರ್ ಸೀಟ್ ಇದೆ ಮಾಮೂಲಿ ಸಿಸ್ಟಮ್ ಅದೇ ಇರಲಿ ಬನ್ನಿ 940,000 ನೆಗೋಷಿಯಬಲ್ ಇಲ್ಲ 940 ಕೊಡ್ತೀನಿ ಅದೇ ಫೈನಲ್ಲು ಆಯ್ತು ಬಂದರೆ ಕ್ಯಾಶ್ ಕೊಟ್ಟರೆ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋಣ ಹೆಚ್ಚು ಕಮ್ಮಿ ಲೋನ್ಗೋದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಲೇಬೇಕು ಸರ್ ಓಕೆ ಓಕೆ ಆಗುತ್ತಾ ಇಲ್ಲ ಸರ್ ಆಗತ್ತೆ ಮಾಡೋಣ ನೆಕ್ಸ್ಟ್ ಇದು 2020 ಮಾಡಲೇ ಇದು 980,000 ಕೊಟ್ಟು ಮಾಡ್ತಾ ಇದ್ದೀವಿ ಇದನ್ನು ಒಂದು 950 ಕೊಡೋಣ ಹೋಗಿ 950,000 ಹೌದು ಆದರೂ ಕೂಡ 940,000 ಮಾಡಲೇ ಆಗಿರೋದ್ರಿಂದ ಯಾವ ವೇರಿಯೇಷನ್ನು ಆಯ್ತು ಕೊಡೋಣ ಹೋಗಿ ಅಲ್ವಾ ಕೊಡೋಣ ನೆಕ್ಸ್ಟ್ ನೋಡಿ ಇದು 2022 ಮಾಡಲಿದ್ದು 1,30,000 ಕೊಟ್ಟು ಮಾಡ್ತಾ ಇದ್ದೀವಿ 1,90,000 ಕೊಡ್ತೀನಿ ಇದು 1,90,000 ಕೊಡ್ತೀನಿ 1,40,000 1,50,000 ಕೊಡ್ತೀನಿ 1,40,000 ಹೋಗ್ಬೇಡಿ ಬನ್ನಿ ಇಲ್ಲಿ 1,40,000 ಆಯ್ತು ಸಿಂಗಲ್ ಓನರ್ 22 ಆಯ್ತು ಹೋಗಿ ಅದರಲ್ಲೂ ನೆಗೋಷಿಯಬಲ್ ನೆಗೋಷಿಯಬಲ್ ಇಲ್ಲ ಸರ್ ಆಗಲ್ಲ ಹಂಗಾದ್ರೆ 1,040,000 ಕೊಡ್ತೀನಿ ಹೋಗಿ 1,040,000 ನೆಗೋಷಿಯಬಲ್ ಇಲ್ಲ ನೆಗೋಷಿಯಬಲ್ ಇಲ್ಲ ಇದು ಇದನ್ನು 2022 ಮಾಡಲೇ ಇದನ್ನ 1,040,000 ಕೊಡ್ತೀನಿ ಹೋಗಿ 1,00,000 1,50,000 ಕೊಟ್ಟು ಮಾಡ್ತಾ ಇರೋದು 1,30,000 1,090,000 ಕೊಡೋಣ ಅನ್ಕೊಂಡಿದ್ದೀನಿ ಇದನ್ನು ಒಂದು 1,040,000 ಕೊಡ್ತೀನಿ 1,40,000 ಸಿಂಗಲ್ ಓನರ್ ಗಾಡಿ ಸಿಂಗಲ್ 2022 ಮಾಡಲ್ಲ ಹೌದು ಓಕೆ ಹಾಗಾದ್ರೆ 19 ಮಾಡಲ್ಲ ನೋಡಿ 19 ಅದರಲ್ಲಿ ಒಂದು 2-3 ಇದೆ 1920 ಅದನ್ನು ಅಷ್ಟೇ ಸೇಮ್ ಬಿಡಿ ಓಕೆ 20 ರಿಜಿಸ್ಟ್ರೇಷನ್ ಬರುತ್ತೆ ಒಂದು 2-3 ಗಾಡಿ ಇದೆ ಸೇಮ್ ಅದನ್ನು ಸೇಮ್ ಓಕೆ 19 ಮ್ಯಾನುಫ್ಯಾಕ್ಚರಿಂಗ್ 20 ರಿಜಿಸ್ಟ್ರೇಷನ್ ಹೌದು ಆಲ್ಮೋಸ್ಟ್ ನೀವು ಹೇಳೋ ಪ್ರಕಾರ 20 ಇಂದ 22 ಮಾಡಲ್ ಗಾಡಿಗಳು ಇರ್ತಕ್ಕಂಥದ್ದು ಅಲ್ವಾ ಸರ್ ಆಮೇಲೆ ನಿಮಗೆ ವೈಟ್ ಕಲರ್ ಎಂಟು ಸಿಗುತ್ತೆ ಬ್ಲೂ ಸ್ಕೈ ಬ್ಲೂ ಕಲರ್ ಒಂದು 2 ಸಿಗುತ್ತೆ ಹೌದು 7-7.5 ಲಕ್ಷ ಲೋನ್ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿರಬೇಕು ಹೌದು ಈ ಗಾಡಿಗೆ ನಿಮ್ಗೆ 9,00,000 ಲೋನ್ ಮಾಡ್ಕೊಡ್ತೀನಿ 9,00,000 9,00,000 ಲೋನ್ ಮಾಡಿ ಈ ಗಾಡಿಗೆ 9 ಆಗುತ್ತೆ ಆ ಗಾಡಿಗೆ 750 ಆಗುತ್ತೆ ಎಲ್ಲಿ ಬರ್ಬೇಕು ಸರ್ ಗಾಡಿ ಬೇಕಂದ್ರೆ ಗಾಡಿ ಬರೋಕ್ಕೆ ಇದು ಗಾಡಿ ಬೇಕಂದ್ರೆ ರಾಜರಾಜೇಶ್ವರಿನಗರ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಮೆಟ್ ಪ್ಲೇಸ್ ಇದೆ ಮೆಟ್ ಪ್ಲೇಸ್ ಆಪೋಸಿಟ್ ಮಹದೇಶ್ವರ ಕಾರ್ಸ್ ಅಂತ ಮಲೆ ಮಹದೇಶ್ವರ ಕಾರ್ಸ್ ಆಮೇಲೆ ನಿಮ್ಗೆ ಎಕ್ಸ್ಚೇಂಜ್ ಆಫರ್ ಇದೆ ಅವ್ರು ಹಳೆ ಗಾಡಿ ಕೊಟ್ಬಿಟ್ಟು ಈ ಗಾಡಿಗೂ ಹೋಗ್ಬೋದು ಎಕ್ಸ್ಚೇಂಜ್ ಆಫರು ಮಾಡಿಕೊಡ್ತೀನಿ ಆಮೇಲೆ ಆಲ್ ಕರ್ನಾಟಕ ಎಲ್ಲರ ಇರಲಿ ಲೋನ್ ಮಾಡಿಸ್ಕೊಡ್ತೀನಿ ಆಲ್ ಕರ್ನಾಟಕ ಎಲ್ಲರ ಇರಿ ನೀವು ಮತ್ತೆ ನಿಮ್ಮ ಹತ್ರ ಆರ್ಟಿಒ ಚಾರ್ಜಸ್ ಕಮಿಷನ್ ಏನಾದರೂ ಇದೆಯಾ ಈ ರೇಟಲ್ಲಿ ಆರ್ಟಿಒ ಚಾರ್ಜಸ್ ಟ್ರಾನ್ಸ್ಫರ್ಗೆ ಹೋದ್ರೆ ಇದೆ ಕಮಿಷನ್ ಕೊಡಬೇಕು ಕಮಿಷನ್ ಏನು ತೊಗೊಳ್ಳೋದು ಗಾಡಿನೇ ನಮ್ಮದು ಕಮಿಷನ್ ಯಾವುದು ಆರ್ಟಿಒ ಚಾರ್ಜಸ್ ಎಷ್ಟು ಕಲೆಕ್ಟ್ ಮಾಡ್ತೀರಾ ಅದು ನಿಮ್ಗೆ ಬರ್ತದೆ ಒಂದು 5,500 ಬರ್ಬೋದು ಅಷ್ಟೇ ಅಲ್ವಾ 5,500 ಬರ್ಬೋದು ರೌಂಡ್ ಫಿಗರ್ 5,000 ಏರಿಟಿಗೆ ಯಾರೇ ತೊಗೊಂಡ್ಲಿ ಒಂದು ಸಾರ ಹೆಚ್ಚು ಕಮ್ಮಿ ಇಸ್ಕೊತೀವಿ ಏನು ಅಲ್ವಾ ಸರ್ ಅದ್ರದ್ದೇನು ತೊಂದರೆ ಇಲ್ಲ 9,00,000 ಚಿಲ್ಡ್ರನೇ ಕೊಡ್ತಾ ಇರ್ಬೇಕಾದ್ರೆ ಏನು ಅದೆಲ್ಲ ಏನು ತೊಂದರೆ ಇಲ್ಲ ಒಂದೊಂದು ಗಾಡಿ ಬೇಕಾದ್ರೆ ಬಿಟ್ಬಿಡ್ತೀವಿ ಒಂದೊಂದು ಗಾಡಿ ತೊಗೊ ಹೆಂಗೆ ಬೇಕಾದ್ರೆ ಈ ಎಲ್ಲ ಗಾಡಿಗಳಿದಾವಲ್ಲ ಕಂಡೀಷನ್ ಬಗ್ಗೆ ಮಾತಾಡೋದಾದ್ರೆ ಸರ್ ಎಲ್ಲ ಕಂಪ್ನಿ ಸರ್ವಿಸು ಈಚೆ ಯಾವುದು ಮಾಡಿಲ್ಲ ನೀವು ಶೋರೂಮ್ ಗಾಡಿ ನಂಬರ್ ಹೇಳ್ತಾ ಹಂಗೆ ಶೋರೂಮ್ ರೆಕಾರ್ಡೇ ಬಂದ್ಬಿಡುತ್ತೆ ಶೋರೂಮ್ ಸಮೇತ ಕೊಡ್ತಾ ಇದ್ದೀರಾ ಹೌದು ಶೋರೂಮ್ ಟ್ರ್ಯಾಕ್ ಓಕೆ ಮತ್ತೇನು ಹೇಳ್ತೀರಾ ಗಾಡಿಗಳ ಬಗ್ಗೆ ಎಲ್ಲ ಚೆನ್ನಾಗಿದೆ CNG ಪೆಟ್ರೋಲ್ ಮೈಲೇಜ್ ಎಲ್ಲ ನಿಮ್ಗೆ ಒಂದು 26 ಬರ್ತದೆ ಎಲ್ಲ ಫಸ್ಟ್ ಓನರ್ ಗಾಡಿ ಆಮೇಲೆ ನಿಮ್ಗೆ ಎಕ್ಸ್ಚೇಂಜ್ ಆಫರ್ ಇದೆ ಆಲ್ ಕರ್ನಾಟಕ ಎಲ್ಲರೂ ಇರಿ ಲೋನ್ ಮಾಡಿಸ್ಕೊಡ್ತೀನಿ ಎಲ್ಲ ಆಪ್ಷನ್ಸು ಇದೆ ನಮ್ಮ ಎಲ್ಲ ಆಪ್ಷನ್ಸು ಇದೆ 700 ಮೇಲಿರಬೇಕು ಟ್ರ್ಯಾಕು ಸಿವಿಲ್ ಟ್ರ್ಯಾಕ್ ಎಲ್ಲ 700 ಮೇಲಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಕಮ್ಮಿ ಇದ್ದರೆ ಅವ್ರಿಗೆ ಶ್ರೀರಾಮ ಫೈನಾನ್ಸ್ ಅಲ್ಲಿ ಮಾಡಿಸ್ಕೊಡ್ತೀನಿ ಅಷ್ಟೇ ನೋಡಿದ್ರಲ್ಲ 10 ಹೆರಿಟಿಗೆ ಗಾಡಿಗಳು ಇದಾವೆ ಎಲ್ಲೋ ಬೋರ್ಡ್ 7-ಸೀಟರ್ ಗಾಡಿಗಳು ಯಾರಿಗಾದರೂ ಬೇಕಾಗಿದ್ದರೆ ಆಲ್ ಓವರ್ ಕರ್ನಾಟಕ ನೋಡ್ತಾ ಇದ್ರೆ ಆಲ್ ಓವರ್ ಕರ್ನಾಟಕ ಕೂಡ ಲೋನ್ ಮಾಡಿಸ್ಕೊಡ್ತಾರೆ ಅದರಲ್ಲಿ 940,000 ನಿಮ್ಗೆ ಎಲ್ಲ ಗಾಡಿಗಳು ಸಿಕ್ಬಿಡುತ್ತೆ ಹಬ್ಬಬ್ಬ ಅಂದರೆ ಎರಡೆರಡು ಗಾಡಿಗಳಿದ್ದಾವೆ ಅದು ಕೂಡ 22 ಮಾಡಲು 1,40,000 19 ಮ್ಯಾನುಫ್ಯಾಕ್ಚರಿಂಗು 20 ರಿಜಿಸ್ಟ್ರೇಷನ್ ಒಂದು 2-3 ಗಾಡಿಗಳಿದ್ದಾವೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಇರ್ತಕ್ಕಂಥ ರಾಜರಾಜೇಶ್ವರಿ ಪೊಲೀಸ್ ಸ್ಟೇಷನಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡ್ ಮೆಡ್ ಪ್ಲಸ್ ಮೆಡಿಕಲ್ ಸ್ಟೋರ್ ಇದೆ ಅದರ ಆಪೋಸಿಟ್ ಇರ್ತಕ್ಕಂಥದ್ದೇ ಮಲೆ ಮಹದೇಶ್ವರ ಕಾರ್ಸ್ ಅಲ್ಲಿ ಬಂದರೆ ಈ ಗಾಡಿಗಳು ನಿಮಗೆ ಸಿಗುತ್ತೆ ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ ಕೇಳಿ ಫಿಕ್ಸ್ ಆಗಿ ಏನಿರಲ್ಲ ಅದಂತೂ ಪಕ್ಕ ಇಲ್ಲ ಬಂದ್ರೆ ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಆಲ್ರೆಡಿ ಕಮ್ಮಿನೇ ಮಾಡಿರೋದು ಆದ್ರೂ ಇನ್ನೂ ಸ್ಲೈಟ್ಲಿ ಮಾಡ್ಕೊಡ್ತಾರೆ ನೀವು ಟ್ರೈ ಮಾಡ್ಬೇಕು ಕ್ಯಾಶ್ ಕೊಡೋವರೆಗೂ ಒಂದು 10-20,000 ಹೆಚ್ಚು ಮಾಡ್ಕೊಡ್ತೀರಲ್ವಾ ಮಾಡ್ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ